ಕಾರ್ಮಿಕ ಇಲಾಖೆಯಿಂದ ತಪಾಸಣೆ ದಾಳಿ, ಬಾಲ ಕಾರ್ಮಿಕರು ಪತ್ತೆ. ಜಿಲ್ಲಾಡಳಿತ, ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿ ಹಾಗೂ ಕಾರ್ಮಿಕ ಇಲಾಖೆ ಬೆಳಗಾವಿ ಬಾಲ್ಯಾವಸ್ಥೆ ಹಾಗೂ ಕಿಶೋರಾವಸ್ಥೆ ಕಾರ್ಮಿಕರ ನಿಯಂತ್ರಣ ಕಾಯ್ದೆ 1986 ಹಾಗೂ ತಿದ್ದುಪಡಿ 2016, 14 ವರ್ಷದೊಳಗಿನ ಯಾವುದೇ ಮಕ್ಕಳನ್ನು ಕೆಲಸಕ್ಕೆ ನೇಮಿಸಿಕೊಳ್ಳುವುದು ಮತ್ತು 18 ವರ್ಷದೊಳಗಿನ ಕಿಶೋರಾವಸ್ಥೆ ಕಾರ್ಮಿಕರನ್ನು ಅಪಾಯಕಾರಿ ಉದ್ಯೋಗಗಳಲ್ಲಿ ಮತ್ತು ಪ್ರಕ್ರಿಯೆಗಳಲ್ಲಿ ನೇಮಿಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧ. ಅಂತಹ ಮಕ್ಕಳನ್ನು ನೇಮಿಸಿಕೊಂಡ ಮಾಲೀಕರುಗಳಿಗೆ 50,000 ರೂಪಾಯಿವರೆಗೆ ದಂಡ ಹಾಗೂ 2 ವರ್ಷವರೆಗಿನ ಸೆರೆವಾಸ ಅಥವಾ ದಂಡ ಮತ್ತು ಶಿಕ್ಷೆ ಎರಡಕ್ಕೂ ಒಳಪಡುತ್ತಾರೆ. ತಪ್ಪಿತಸ್ಥ ಮಾಲೀಕರ ಮೇಲೆ ಪೊಲೀಸ್ ಇಲಾಖೆಯಿಂದ FIR ಸಹ ದಾಖಲಿಸಲಾಗುವುದು. ಕೆಲಸಕ್ಕೆ ಅನುಮತಿಸಿದ ಬಾಲಕರ ಮೇಲೂ ಕೂಡ ಮೊಕದ್ದಮೆ ದಾಖಲಿಸಬಹುದು ಎಂದು ಬಾಲಕಾರ್ಮಿಕ ಯೋಜನಾ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಇದರ ಪ್ರಯುಕ್ತ ಪಟ್ಟಣದಲ್ಲಿ ಬೆಳಗಾವಿ ಜಿಲ್ಲಾ ಕಾರ್ಮಿಕ ಯೋಜನಾ ನಿರ್ದೇಶಕರಾದ ಜ್ಯೋತಿ ಮತ್ತು ತಹಸೀಲ್ದಾರ್ ಪ್ರಕಾಶ್ ಹೊಳೆಪ್ಕೋಳ್ ಹಾಗೂ ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ರಾಮದುರ್ಗ ಪಟ್ಟಣದಾದ್ಯಂತ ಅಂಗಡಿ, ಬೇಕರಿ, ಗ್ಯಾರೇಜ್, ಹೋಟೆಲ್ ಮತ್ತಿತರ ಕಡೆಗೆ ಮೇಲೆ ದಾಳಿ ನಡೆಸಿ 3 ಬಾಲಕಾರ್ಮಿಕರನ್ನು ಪತ್ತೆಯಾಗಿದ್ದಾರೆ. ರಾಮದುರ್ಗ ತಾಲೂಕು ದಂಡಾಧಿಕಾರಿಯಾದ ಪ್ರಕಾಶ್ ಹೊಳೆಪ್ಕೋಳ್ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ CDPO ಶಂಕರ್ ಕುಂಬಾರ್, ಕೃಷಿ ಇಲಾಖೆ ಅಧಿಕಾರಿ ಬೆಳವಟಗಿ, ಪುರಸಭೆ ಇನ್ಸ್ಪೆಕ್ಟರ್ ಚಂದನ್ ಪಾಟೀಲ್ ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇವತ್ತು ಮೊದಲು ಬಾಲ ಕಾರ್ಮಿಕರ ತಾಲೂಕಾ ಮಟ್ಟದ ಕಾರ್ಯಪಡೆಯ ಸದಸ್ಯರುಗಳದ್ದು ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಅದರ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಆಯೋಗ ಅವರ ನಿರ್ದೇಶನದ ಪ್ರಕಾರ ಎಲ್ಲಿ ಬಾಲಕಾರ್ಮಿಕರನ್ನು ಕೆಲಸಕ್ಕೆ ಇಟ್ಕೊಳ್ಳಲಾಗಿದೆ ಅಂತ ಪ್ರಕರಣಗಳನ್ನು ಗುರುತಿಸಿ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ನಿರ್ದೇಶನ ಇತ್ತು. ಅದರ ಪ್ರಕಾರ ಇವತ್ತಿನ ದಿನ ಜಿಲ್ಲಾ ನೋಡಲ್ ಅಧಿಕಾರಿಗಳು ಬಂದಿದ್ದರು, ಲೇಬರ್ ಇನ್ಸ್ಪೆಕ್ಟರ್ ಇದ್ದರು, ಅಲ್ಲದೆ ತಾಲೂಕು ಕಾರ್ಯಪಡೆಯ ಎಲ್ಲ ಸದಸ್ಯರುಗಳ ನೇತೃತ್ವದಲ್ಲಿ ಇವತ್ತು ಒಂದು ಕಾರ್ಯಾಚರಣೆಯನ್ನು ಆಯೋಜನೆ ಮಾಡಿದ್ದೀವಿ. 3 ಜನ ಮಕ್ಕಳು 18 ವರ್ಷದಕ್ಕಿಂತ ಕೆಳಗಿನ ಮಕ್ಕಳು ಬೇರೆ ಬೇರೆ ಕಡೆ ಕೆಲಸಕ್ಕಿರುವಂಥದ್ದು ಕಂಡು ಬಂತು. ಒಂದು ಕಿರಾಣಿ ಅಂಗಡಿಯಲ್ಲಿ, ಇನ್ನೊಂದು ಬೇಕರಿಯಲ್ಲಿ, ಮತ್ತೊಂದು ಹಾರ್ಡ್ವೇರ್ ಶಾಪ್ನಲ್ಲಿ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಅವರು ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ಯಾವುದೇ ನಾರ್ಮ್ಸ್ಗಳನ್ನು ಫಾಲೋ ಅಪ್ ಮಾಡಿಲ್ಲ. ಸಂಬಂಧಿಸಿದ ಪ್ರಾಧಿಕಾರಕ್ಕೆ ಆ ಮಕ್ಕಳನ್ನು ಕೆಲಸಕ್ಕೆ ಇಟ್ಕೊಂಡಿದ್ದ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟಿಲ್ಲ. ಆಮೇಲೆ ನಿಗದಿತ ಪ್ರಮಾಣದಲ್ಲಿ ಏನು ಭತ್ತೆಯನ್ನು ಕೊಡಬೇಕು 15-18 ವರ್ಷದ ಮಕ್ಕಳಿಗೆ, ಅದನ್ನು ಮಾಡ್ತಾ ಇಲ್ಲ. ಸುಮಾರು ವಿಷಯಗಳನ್ನು ಅವರು ಉಲ್ಲಂಘನೆ ಮಾಡಿರುವಂಥದ್ದು ನಾವು ಕಾರ್ಯಾಚರಣೆ ವೇಳೆ ಕಂಡು ಬಂದಿದ್ದೆವು. ಅದರ ಸಲುವಾಗಿ ಇವರು ಲೇಬರ್ ಇನ್ಸ್ಪೆಕ್ಟರ್ ಅವ್ರ ಕಡೆಯಿಂದ ಈಗ ಅವರಿಗೆ ನೋಟಿಸ್ ಕೊಡಲಿಕ್ಕೆ ಹೇಳಿದ್ದೀವಿ ಮತ್ತು ಮುಂದಿನ ಕ್ರಮವನ್ನು ತಿರುಗಿಸ್ತೇವೆ. ಆ ಅಂಗಡಿ ಮಾಲೀಕರಿಗೆ ಏನು ಕ್ರಮ ತಗೋತೀವಿ? ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಈ ನಾರ್ಮ್ಸ್ಗಳನ್ನು, ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಿ ಬಾಲಕಾರ್ಮಿಕರನ್ನು ಇಟ್ಕೊಂಡಿದ್ದು ಅದು ಸಾಬೀತಾಯಿತು ಅಂತಂದರೆ ಅದಕ್ಕೆ ದಂಡ ಮತ್ತು ಜೈಲು ಶಿಕ್ಷೆ ಎಲ್ಲ ಕಾನೂನಿನೊಳಗೆ ಪ್ರಯೋಜನ್ಸ್ ಅದಾವೆ. ಅದರ ಪ್ರಕಾರ ಅವರಿಗೂ ನೋಟಿಸ್ ಕೊಡ್ತೇವೆ, ಪರಿಶೀಲನೆ ಮಾಡ್ತೇವೆ. ಸರ್, ಈಗ ಬಾಲಕಾರ್ಮಿಕರ ತಂದೆ ತಾಯಿಗೆ ಏನಾರ ಪ್ರಕರಣ ದಾಖಲಿಸಿ ಮಾಡ್ಕೋತೀರಿ? ಯಾರು ಬಾಲಕಾರ್ಮಿಕರನ್ನು ಇಟ್ಕೊಂಡು ಅವ್ರನ್ನ ಕೆಲಸಕ್ಕೆ ನೇಮಿಸ್ಕೊಂಡಿರ್ತಾರಲ್ಲ ಅವ್ರ ಕಡೆ ತಪ್ಪಿರ್ತೈತೆ. ಸೊ ಅದರ ಸಲುವಾಗಿ ಅವ್ರು ಯಾರು ಓನರ್ಸ್ ಇದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ಮಾಡಲಿಕ್ಕೆ ಅವಕಾಶ ಇರ್ತದೆ.